ನೋಡಿ ಆಂಜನೇಯ, ಆಂಜನೇಯನೇ ಕಾರಣ. ಅದು ಸುಪ್ರೀಂ ಕೋರ್ಟ್ನಿಂದನೂ ಇದೆ. ಒಂಬೈನೂರ 1970-71 ಕೊಳ್ಳಿ. ಓಕೆ, ಇಲ್ಲಿ ಅಗ್ರದಲ್ಲಿ ನಾವು ಬಂದಿದ್ದೀವಿ. ಸೊ ಅಗ್ರದಲ್ಲಿ ಬಂದು ಇದೆಲ್ಲಂದರೆ ಆಂಜನೇಯ ದೇವಸ್ಥಾನ ಇದೆ, ಅದು ವಿಡಿಯೋ ಒಂದು ಮಾಡಿದ್ದೀವಿ ನಾವು, ಅದು ಲಿಂಕ್ ಕೊಡ್ತೀನಿ ಕೆಲ ಡಿಸ್ಕ್ರಿಪ್ಷನಲ್ಲಿ, ನೋಡ್ಕೊಳ್ಳಿ. ಓಕೆ, ಇಲ್ಲಿ ಅಗ್ರದಲ್ಲಿ ನಾವು ಬಂದು ಇಲ್ಲಿ ಕುಂಚಿದಾರ್ ಗಣೇಶ, ನಾವು ಇವ್ರ ಹತ್ರ ಮಾತಾಡೋಣ, ಬನ್ನಿ ಗಾಯ್ಸ್. ಓಕೆ, ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಎಷ್ಟು ವರ್ಷದಿಂದ ಈ ಗಣೇಶ ಕುಂಚ್ತಾ ಇದ್ದೀರಾ? ನಾವು 18 ವರ್ಷದಿಂದ ಕುಂಡ್ರಿಸ್ತಾ ಇದ್ದೀವಿ. 18 ವರ್ಷದಿಂದ ಕುಂಚ್ತಾ ಇದ್ದ? ಎಷ್ಟು ದಿನ ಕುಂಚ್ತಾ ಇದ್ದೀರಾ? 3 ದಿನ ಕುಂಡ್ರಿಸ್ತಾ ಇದ್ದೀರಿ. 3 ದಿನ ಏನಾದರೂ ಆಚರಣೆ ಮಾಡ್ತೀರಾ? ಒಂದಿನ ಆರ್ಕೆಸ್ಟ್ರಾ ಇದೆ, ಇನ್ನೊಂದಿನ ಅನ್ನ ಸಂತರ್ಪಣೆ ಇದೆ. ಒಂದಿನ ಪೂಜೆ, 3 ದಿನ ಹಂಗೆ. ಇವತ್ತೇನಿದೆ? ಪೂಜೆ. ಓಕೆ ಓಕೆ, ಪ್ರಸಾದ ವಿನಿಯೋಗ ಎಲ್ಲ ಇದೆ. ಓಕೆ, ಏನಾದರೂ ಸಂಘದಿಂದ ಮಾಡ್ತಾ ಇದ್ದೀರಾ ಇದನ್ನ? ಸಂಘ ಅಂತಂದ್ರೆ ಸಂಘ ಏ ಮುರಳಿ, ಏನೊಂದು ಸಂಘ ಇದೆಯಾ? ಹಾಂ, ವಿನಾಯಕ. ಹಾಂ, ವಿನಾಯಕ ಯುವಕರ ಸಂಘ. ಹಾಂ, ಅಗರ ವಿನಾಯಕ ಸಂಘದವರು. ಓಕೆ ಅಣ್ಣ. ಆಮೇಲೆ ನಿಮ್ಗೆ ಇಲ್ಲಿ ಮರಿದಿರಾ ಆಗಿರೋ ಏನಾದರೂ ಇನ್ಸಿಡೆಂಟ್ ಏನಾದರೂ ಇದೆಯಾ? ಮರಿದಿರೇ ಇರೋದು ನೋಡಿ, ಆಂಜನೇಯ, ಆಂಜನೇಯನೇ ಕಾರಣ. ಆಂಜನೇಯ 2 ಕಿಲೋಮೀಟರ್ ದೂರದಿಂದ ಕಾಣಿಸ್ತಾರೆ. ಆಂಜನೇಯ 108 ಅಡಿ ಇದೆ ನೆಲದಿಂದ, 108 ಅಡಿ. 3 ವರ್ಷ ಕಟ್ಟಿದ್ದಾರೆ ಆಂಜನೇಯ ಟೆಂಪಲ್. ತಿರುಚಿಯವರು 3 ವರ್ಷ ಕಟ್ಟಿ ಇವಾಗ 15 ವರ್ಷ ಆಯಿತು. 15 ವರ್ಷ ಆಯಿತು, ಮೊನ್ನೆ 15 ವರ್ಷ ತುಂಬಿ 16 ವರ್ಷಕ್ಕೆ ಬೀಳ್ತು ಆಂಜನೇಯ ಟೆಂಪಲ್. ಅವೆಲ್ಲ ಹಳೆ ಕಾಲದ್ದು, ಅವೆಲ್ಲ ಪ್ರಾಚೀನ ಕಾಲದ್ದು. ಅಲ್ಲೊಂದು ಆಂಜನೇಯ, ಇಲ್ಲಿ ಒಂದು ಆಂಜನೇಯ, ಕಾಶಿ ಈಶ್ವರ, ವೆಂಕಟರಮಣ ಸ್ವಾಮಿ, ಚನ್ನರಾಯ ಸ್ವಾಮಿ. ಈ ಊರು ನಗರ ಅಂತಂದರೆ ನಗರವೆಂಬ ಸಾಲಿಗ್ರಾಮ. 5 ಕಡೆಯೂ ದೇವಸ್ಥಾನಗಳಿದ್ದಾವೆ, ಒಂದು 28 ಇದ್ದಾವೆ ದೇವಸ್ಥಾನಗಳು ಈ ಊರಿನಲ್ಲಿ. ಚೋಳರು ಕಟ್ಟಿರೋದೂ ಇದೆ. ಚೋಳರು ಕಟ್ಟಿ ಸೋಮೇಶ್ವರನು ಲೇಡೀಸ್ ಕಟ್ಟಿದೆ. ಹೆಂಗಸರು ಕಟ್ಟಿದ್ದಾರೆ, ಪಾರ್ವತಿ ಅಂತಂದ್ಬಿಟ್ಟಿದ್ದು ಹೆಂಗಸರು ಕಟ್ಟಿದ್ದು. ಒಂದು ರಾತ್ರಿಗೆ ಪಾರ್ವತಿ ದೇವಸ್ಥಾನ ಆ ಕಡೆ, ಪರಮೇಶ್ವರ ದೇವಸ್ಥಾನ ಈ ಕಡೆ, ಆಮೇಲಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಶನಿ ಮಹಾತ್ಮ ದೇವಸ್ಥಾನ, ನಾಗನಾಥೇಶ್ವರನ ದೇವಸ್ಥಾನ ಇದೆ. ನಾವು ವ್ಯವಸಾಯಗಾರರು ಅದರಿಂದ ಇದೇ ಊರು. 1978 ಈ ಊರು 2 ಕೆರೆ ಕಟ್ಟೆ ಕಿತ್ಕೊಂಡೋಗಿ 78 ಎಲ್ಲ ದೇವಸ್ಥಾನದವು ಪಾದಗಳೆಲ್ಲನೂ ತೊಳ್ಕೊಂಡು ಹೋಯ್ದು. ಇಲ್ಲಿ ದುರ್ಗಂಬ ಐತೆ, ದುರ್ಗಂಬ, ಎಲ್ಲಮ್ಮ, ಪಟಾಲಮ್ಮ, ಕರಗದಮ್ಮ ಎರಡಿದ್ದಾವೆ. ವೆರಿ ಫೈನ್, ಒಳ್ಳೆ ಭಕ್ತಿ ಅದು. ಕರಗದಮ್ಮ ಇದೆಯಲ್ಲ ತಲೆ ಮೇಲೆ, ದೇವರೇನ ಮೈ ಮೇಲೆ ಬಂದರೆ 100 ತೆಂಗಿನಕಾಯಿ ನಾನೇ ನೋಡಿದ್ದೀನಿ. ಆಮೇಲಿಂದ ಮುಸ್ಲಿಮ್ಸ್ರದ್ದು ದೇವಸ್ಥಾನ ಇದೆ, ಬಾಬಯ್ಯ. ಬಾಬಯ್ಯ ಅಂದರೆ ಅದು ನಮ್ಮನ್ನು ಅನ್ನೋನು, ಬಾ ಅಂದರೆ ಕರೆಯೋದು, ಬಯ್ಯ ಅಂದರೆ ಅಣ್ಣ ಅನ್ನೋದು. ಮನೆಯೆಲ್ಲ ಮೊಹರಂ ಕೊನೆ ದಿನ ಇಲ್ಲೆಲ್ಲ ಭಕ್ತಿ ಆಯಿತು. ಅದು ಶ್ರೀರಾಮರ ದೇವಸ್ಥಾನ, ಶ್ರೀರಾಮರ ದೇವಸ್ಥಾನ. ಇನ್ನು ಮುಂದೆ ಹೋಗ್ತಾನೆ ಪಟಾಲಮ್ಮನ ದೇವಸ್ಥಾನ. ಇನ್ನು ಮುಂದೆ ಹೋದರೆ ಪರಂಗಿಪಾಳ್ಯ ಅಂದ್ಬಿಟ್ಟು ಮುಂದೆ ನೋಡಿದ್ರೆ ಅವೆಲ್ಲ. ಅವಾಗ ಸಾಲು ತೋಪು ದಾರಿ, ಅವರು ರಾಜರು ಅವಾಗಿದ್ದರು. ಅವರು ಹುಡುಗಿ ನೆರಳಿನಾಗೆ ಹೋಗಬೇಕು ಅಂದ್ಬಿಟ್ಟು ಸಾಲು ತೋಪು ದಾರಿ. ಈ ದಾರಿ ಇದೈತೆ 24th May ಸಾಲು ತೋಪು ದಾರಿ. ಆ ಹುಡುಗಿ ಬಿಸಿಲಿನಾಗ ನೆನೀಬಾರ್ದು, ಇದಾಗಬಾರ್ದು ಅಂದ್ಬಿಟ್ಟು, ಒಣಗಬಾರ್ದು ಅಂದ್ಬಿಟ್ಟಿದ್ದು ಅಲ್ಲಿ. ಆಮೇಲಿಂದ ಮುಂದೆ ಇರೋದು MES, ಮಿಲಿಟ್ರಿ ಇಂಜಿನಿಯರ್ ಸರ್ವೀಸ್. ಮುಂದೆಗಡೆ ಮಿಲಿಟ್ರಿ ಇದೆ. ಮಿಲಿಟ್ರಿ ಇದ್ರೆ ಅಂದರೆ ಅಲ್ಲಿ ಇಬ್ಬಳೂರು ಅಂತಾರೆ ಈಗ. ಇಬ್ಬಳೂರು ಇಗ್ಗಳೂರು ಅದು ಸುಪ್ರೀಂ ಕೋರ್ಟ್ನಿಂದನೂ ಇದೆ. ಅದೇ ಲ್ಯಾಂಡೆಲ್ಲ ತಗೊಂಡ್ರಲ್ಲ 1918 ಅವಾಗ ಅಲ್ಲಿಂದಾನೆ, ಡೆಲ್ಲಿನಿಂದನೇ ಬಂದಿದ್ದು. ಏನು ಇನ್ನೇನು ಹೇಳ್ಬೇಕು ಹೇಳು. ನಮ್ಮದು ಇದೇ ಊರೇ. ಈ ಊರು ನಗರ ಅಂದ್ಬಿಟ್ಟು ನಗರತರ ಶೆಟ್ಟರು 170 ಮನೆಗಳಿದ್ವು ಅಂತೆ. 170 ಮನೆಗಳು. ಆಮೇಲಿಂದ ಹಿಂಗೆ ಎಲ್ಲರ್ಕನು ಏನೋ ಕಾಯಿಲೆ ಬಂದು ಮುಂದಿನ ಊರಿಗೆ ಹೊರಟೋದ್ರಂತೆ. ಮುಂದಿನ ಊರು ಶೇರ್ಜಾ ಖಾನ್ ಅಂದ್ಬಿಟ್ಟು ಅವನು ದೊರೆ, ಸರ್ಜಾಪುರ. ಈಗ ಕನ್ನಡದಾಗ ಸರ್ಜಾಪುರ HSR ಲೇಔಟ್ ಅಂದರೆ ಏನು ಗೊತ್ತಾ? H ಅಂದರೆ ಹೊಸೂರ್, S ಅಂದರೆ ಸರ್ಜಾಪುರ್, R ಅಂದರೆ ರೋಡ್. HSR ಅಂದರೆ ಮೀನಿಂಗ್ HSR ಲೇಔಟ್. ಏನು ಮೊದಲಿಗೆ BTM, ಬನ್ನೇರುಘಟ್ಟ, ತಾವರೆಕೆರೆ, ಮಡಿವಾಳ, ಇವು 3 ಸೇರಿ BTM ಲೇಔಟು. ಹೌದು.
ಆಮೇಲೆ 1972 ಒಳಗೆ ಕೋರಮಂಗಲ, ಕೋರಮಂಗಲ ಲೇಔಟ್, ಕೋರಮಂಗಲ ಇಂದಿರಾನಗರ ಆ ಊರು ಇವತ್ತು ಜಯನಗರ. ಜಯನಗರ ಯಾರು? ಜಯಚಾಮರಾಜೇಂದ್ರ ಒಡೆಯರು ಮೈಸೂರಿನಿಂದ ಬಂದು ಜಯನಗರದಾಗ ಬಂದಿದ್ದರು. ಅದರಿಂದ ಜಯಚಾಮರಾಜೇಂದ್ರ ಒಡೆಯನ್ನು ಬಂದು ಅಲ್ಲಿ ಅಲ್ಲಿ ನೆಲ ಆಡೋದು ಅಗರದು ಇದೆಲ್ಲನೂ ಕೆರೆ ಎಲ್ಲ ವ್ಯವಸಾಯಗಾರರೇ ಇದ್ದಿದ್ದು ವ್ಯವಸಾಯಗಾರರು. ವ್ಯವಸಾಯ ಅಂದರೆ ಗೊತ್ತಾ? ಗೊತ್ತು. ಭತ್ತ ಬೆಳೀತಾ ಇದ್ದರು, ಕಬ್ಬು ಬೆಳೀತಾ ಇದ್ದರು. 1970 ಕಬ್ಬು ಬೆಳೀತಾ ಇದ್ದರು. ಆಮೇಲಿಂದ ರಾಗಿ ಬೆಳೀತಾ ಇದ್ದರು. ರಾಗಿ ಅವರೇಕಾಯಿ, ಅವರೇಬೇಳೆ, ಹುಚ್ಚೆಳ್ಳು, ಸಾಸಿವೆ ಇದೆಲ್ಲ ಬೆಳೀತಾ ಇದ್ರು. ರೈತರ ಮಕ್ಕಳು ನಾವು, ರೈತರ ಮಕ್ಕಳು. ನಿಮ್ಮ ಹೆಸರು? ನಮ್ಮ ಹೆಸರ ವೆಂಕಟೇಶ್. ಹಾಂ, ಶ್ಯಾಮಣ್ಣನ ಮಗ, ನಾಲ್ಕನೇ ಅವನು ವೆಂಕಟೇಶ್. ನೀವು ಇಲ್ಲೇ ಹುಟ್ಟಿ ಬೆಳೆದಿ ಎಲ್ಲ? ನಮ್ಮ ತಾತನ ಹುಟ್ಟಿದ್ದೆ ಈ ಊರು, ಅದರಿಂದ ನಾನು ಹುಟ್ಟಿಬಿಟ್ಟಿದ್ದೀನಿ ಇಲ್ಲಿ. ಸರಿ ಅಣ್ಣ. ಆಗಲಿ, ಯಾವ ಊರು ನಮ್ದು? ನಮ್ಮದು ಪರಂಗಿಪಳ್ಯ. ಪರಂಗಿಪಳ್ಯ ಓ, ಅವನ ರಾಣಿಗನು, ಅಂತೋನಿಗನು, ಶಗಾಯಿಗನು, ಗುಳ್ನು, ಅವರೆಲ್ಲ ನನ್ನ ಜತೆಗಾರ್ರೆ, ನನ್ನ ಹತ್ರನೇ ಬಂದು ಇರೋರು. ಹ್ಞೂ, ಪರಂಗಿಪಳ್ಯ. ಆಗಲಿ ಸ್ವಾಮಿ, ಒಳ್ಳೆ ಸಂತೋಷ ಆಯಿತು. ತುಂಬ ಮಾತನಾಡಬೇಕು. ಬೆಂಗಳೂರಿನಾಗ ಮಾತನಾಡಿದ್ರೆ ಹೇರ್ ಹೇರ್ ಅಂದರೆ ಗೊತ್ತಾ? ಏರ್ ಬೇರೆ, ಏರ್ ಬೇರೆ. ಏರ್ ಅಂದರೆ ಎ ಐ ಆರ್, ಏರ್ ಎಚ್ ಇ ಐ ಆರ್ ಆರ್. ಏನು ಹೇಳ್ತೀರ್ಯಾ? ನಿಜಾನ ಸುಳ್ಳ? ನಿಜ ನಿಜ. ಹ್ಞೂ, ಹೇರ್ ಅನ್ನೋದು ಎರಡು ಇರ್ತಿದ್ದೆ, ಗಾಳಿ ಒಂದು, ಕೂದಲೊಂದು. ಏನು ಬೇಕಾದ್ರೆ ಏನು ಸಿಗ್ತಿದ್ದೆ ಬೆಂಗಳೂರಿನಾಗ? ಬೆಂಗಳೂರಿನಾಗ ಇದು 102 ಬೆಂಗಳೂರು 102 ಬೆಂಗಳೂರು 102 ಗೊತ್ತಾ? ಮೊಂತೆ ಬಿಡಂಗಾರೆ, ಇನ್ನೇನು ಮುಂದಕ್ಕೆ ಏನು ಹೇಳೋದು ಬೇಡ ತಾನೇ. ಧನ್ಯವಾದ. ಇನ್ನು ಮಾತಾಡಲೇನೋ? ಇಲ್ಲ, ಸಾಕಣ. ಇನ್ನೂ ಊಟ ಮಾಡಿಲ್ಲ, ಅದರಿಂದ ಮಾತಾಡ್ಬಿಟ್ಟೆ. ನಮ್ಮ ಮುರಳಿ ಸ್ವಾಮಿ ಎಲ್ಲ ನಮಗಿನ್ನ ಹುಡುಗರೆ, ಅವ್ರ ತಂದೆಯವ್ರ ಜೊತೆಗಾರರು. ಅದರಿಂದ ಮಾತನಾಡ್ತೀನಿ. ಮಾತನಾಡೋದೇ ಮಾಣಿಕ್ಯ. ಮಾತು ಮಾಣಿಕ್ಯ, ಮೌನ ಬಂಗಾರ. ಇನ್ನು ಇವೆಲ್ಲ ಹಾಕಿದ್ದೀನಿ, ಇದು ಮೌನವಾಗಿದ್ದೇನೆ ಬಂಗಾರ. ಯಾವ ನಂಗೆ ಕಿತ್ಕೊಳಕ್ ಬಂದೆ ಐತಲ್ಲ ಅಲ್ಲ. ನಿಜಾನ ಸುಳ್ಳ? ನಿಜ ನಿಜ. ಬಾ, ಏನು ನಿನ್ನ ಹೆಸರು? ನನ್ನ ಹೆಸರು ಕವಿನ್ ಅಂತ. ಕವಿನ್? ನವೀನು ಕವಿನ? ಕವಿನ್ ಕುಮಾರ್. ಹಾಂ 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 ಹಾಂ. ಹಂಗೆ ಮಾ, ಹಾಂ, ಮಾತನಾಡಬೇಕು. ಮಾತನಾಡಿದ್ರೆ ಏನು ಬೇಕಾದ್ರೇನೋ ಸಿಗುತ್ತೆ. ಇವಾಗ ಏನೋ ಏನೋ ನಿನ್ನ ಆಸೆ ಅಂದರು, ಕೊನೆ ಆಸೆ ಏನು ಅಂತ ಕೇಳಿದೆ. ಕಳ್ಳನ್ನ ಗಲ್ಲು ಶಿಕ್ಷೆ ಬಂತಂತಂದೆ. ಏನು ನಿನ್ನ ಕೊನೆ ಆಸೆ? ನಾನು ಮಾವನಣ್ಣು ತಿನ್ನಬೇಕು ಅನ್ನಂತೆ. ಆ ಮಾವನಣ್ಣು ಏನಿದೆ, ಮಾರ್ಚಿ ಒಳಗೆ ಬರ್ತಾ ಇದ್ದಿದ್ದು. ಇವಾಗ ಯಾವಾಗ ಬೇಕು ಮಲ್ಕೊಂಡಿರೋ ತಂದಿಕ್ತಾರೆ ಮಾವನಣ್ಣು. ಮಾವನಣ್ಣ, ಮಾವನ ಹಣ್ಣು ಇರ್ತಿಲ್ಲ. ಯಾವಾಗ ನಿನ್ನ ಆಸೆ ಅಂತಂದರೆ ನಾನು ಮಾವನ ಹಣ್ಣು ತಿನ್ನಬೇಕು ಅನ್ನಂತೆ. ಅಲ್ಲಿ ಬರೋದೇ ಮಾರ್ಚಿ ಗಂಟ, ಮಾರ್ಚಿ ಗಂಟ ಕಾಯ್ಕೊಂಡಿದ್ದ. ಅರ್ಥಾಯ್ತ? ಪರಂಗಿಪಾಳ್ಯ ಅಂದ್ಬಿಟ್ಟಿದ್ದು, ಅದು ಪರಂಗಿ ಊರು ಅಂದರೆ ಇಂಗ್ಲೀಷ್ನವ್ರದ್ದು ಅದು. ಆವಾಗ ಪರಂಗಿಪಾಳ್ಯ. ಇನ್ನು ಮುಂದಕ್ಕೆ ಹೋದರೆ, ಮುಂದಕ್ಕೆ ಹೋದರೆ ಶ್ಯಾಮ ಸುಂದರ ಪಾಳ್ಯ, ಇವಾಗ ಶ್ಯಾಮ ಸುಂದರ ಪಾಳ್ಯ. ಹಾಂ, ಹ್ಞೂ. ಈ ಊರಿನವರೆ ಹೊಂಗನಹಳ್ಳಿ, ಹೊಂಗನಹಳ್ಳಿ ಅಂದ್ಬಿಟ್ಟು ಅಲ್ಲೇ ಪರಂಗಿಪಾಳ್ಯ ಇರ್ತದೆ, ಹೊಂಗನಹಳ್ಳಿ ಅಂದ್ಬಿಟ್ಟು. ಈ ಊರಿನವರೆ ಅಲ್ಲಿ ಹೋಗಿ ಇದು ಮಾಡಿಕೊಂಡು ಹಂಗೆ ಇದು ಮಾಡ್ಕೊಂಡಿದ್ದು. ಆಗಲಿ ಸ್ವಾಮಿ, ಸಾಕ? ಇನ್ನು ಏನೇನು ಮಾತಾಡೋದು, ಏನೇನು ಆಯ್ತಾ? ಹಾಂ, ಓಕೆ, ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು.